ಮಾಡ್ಕೊಳ್ತಾ ಇದೆ ಇನ್ನು ಪಂಚರಾಜ್ಯ ಚುನಾವಣೆಯಲ್ಲಿ ಕನ್ನಡಿಗರ ಪಾತ್ರವನ್ನು ಕೂಡ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ಗೋವಾದ ಬಗ್ಗೆನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ದೆ ಸೋ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಹೋದ್ರು ಬಟ್ ಅಲ್ಲಿ ಏನು ವರ್ಕ್ ಔಟ್ ಆಗಿಲ್ಲ ಬಟ್ ಬಿಜೆಪಿ ನಾಯಕರಿಗೆ ಎಲ್ಲೆಲ್ಲ ಉಸ್ತುವಾರಿಯನ್ನ ಕೊಟ್ಟಿದ್ರು ಅಲ್ಲೆಲ್ಲ ಕಡೆನೂ ಈಗ ಕಮಾಲನ್ನ ಮಾಡಿದ್ದಾರೆ ಗೆಲುವಿನಲ್ಲಿ ಕನ್ನಡಿಗರ ಪಾತ್ರ ಜೊತೆಗೆ ಯಾವ ಯಾವ ನಾಯಕರು ಯಾವ ಯಾವ ರಾಜ್ಯಕ್ಕೆ ಉಸ್ತುವಾರಿ ವಹಿಸಿಕೊಂಡಿದ್ರು ಬಿಜೆಪಿ ಇಂದ ಶೋಭಾ ಜೋಶಿ ಸಿಟಿ ರವಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ರು ಯಾವ ಯಾವ ಭಾಗದಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಶೋಭಾ ಕರಂದ್ಲಾಜೆಗೆ ಉತ್ತರಾಖಂಡ್ ನಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ರು ಪಾಸ್ ಮಾಡಿಸ್ಕೊಟ್ಟಿದ್ದಾರೆ ಇನ್ನು ಗೋವಾ ಗೆಲುವಿನ ಜವಾಬ್ದಾರಿಯನ್ನ ಸಿಟಿ ರವಿ ನಿರ್ವಹಿಸಿದ್ರು ಇನ್ನು ಗೋವಾದಲ್ಲಿ ದಿನೇಶ್ ಗುಂಡೂರಾವ್ ವಿರುದ್ಧ ಸಿಟಿ ರವಿ ಗೆದ್ದಂಗಾಯ್ತು ಜವಾಬ್ದಾರಿ ಗೆದ್ದು ಪಾಸ್ ಆಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಯುಪಿ ಗೆ ಒಂದು ಜವಾಬ್ದಾರಿಯನ್ನ ಅವರಿಗೆ ಕೊಡಲಾಗಿತ್ತು ಲಕ್ನೌ ಅಯೋಧ್ಯೆ ಹಾಗೇನೇ ಆವತ್ ಪ್ರಾಂತ್ಯದ ಹಲವು ಜಿಲ್ಲೆಗಳ ಜವಾಬ್ದಾರಿಯನ್ನ ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿ ಪಕ್ಷ ವಹಿಸಿಕೊಟ್ಟಿತ್ತು 82 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿಯಾಗಿದ್ರು ಶೋಭಾ ಕರಂದ್ಲಾಜೆ ಅವರು ಇನ್ನೊಂದು ಕಡೆ ಉತ್ತರಾಖಂಡ್ ನಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಉಸ್ತುವಾರಿಯನ್ನ ಕೊಟ್ಟಿದ್ರು ಅವರು ಕೂಡ ಬೆಳಗ್ಗೆ ಮಾತಾಡ್ತಾ ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು ಸಿಟಿ ರವಿ ಅವರು ಗೋವಾದಲ್ಲೇ ಠಿಕಾಣಿ ಈ ಕ್ಷಣಕ್ಕೂ ಹೂಡಿದ್ದಾರೆ ಸರ್ಕಾರ ರಚನೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಎಕ್ಸ್ಪೆಕ್ಟೆಡ್ ಥಾ ಬಹುತ್ ಬಹು ನಿರೀಕ್ಷಿತ ಥಾ ಕ್ಯೂಂಕಿ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಮೇ ಬಹುತ್ ಅಚ್ಚೆ ಢಂಗ್ ಸೇ ಹಮ್ನೆ ಕಾಮ್ ಕಿ ಹೈ ಹಮಾರಾ ಕಾಮ್ ಹೀ ಬಾತ್ ಕರ್ ರಹೆ ಥೆ ಅವರ್ ವರ್ಕ್ಸ್ ವರ್ ಸ್ಪೀಕಿಂಗ್ ಹಿಯರ್ ತೋ ಇಸಿಲಿಯೆ ಮೋದಿ ಜಿ ಕೆ ನೇತೃತ್ವ ಮೇ ಔರ್ ಅಂತ ಮೇ ಜೋ ಧಾಮಿ ಜಿ ಕಾ ಬಹುತ್ ಅಚ್ಚೆ ಪ್ರಯಾಸ ಹುವಾ ಔರ್ ಪಾರ್ಟಿ ಕೆ ಕಾರ್ಯಕರ್ತಾ ಪಾರ್ಟಿ ಕೆ ಸಭಿ ಪೂರಾ ಪ್ರದೇಶ ಕೆ ಹಮಾರೆ ನೇತೃತ್ವ ಜೋ ಏಕ್ ಜುಟ್ ಹೋಕೆ ಲಗ್ ಗಯೆ और जो कुछ भी हम जन कल्याणकारी कार्यक्रम दिए थे उसका भी असर हुआ है मोदी जी के और नेतृत्व में और इधर प्रदेश की सरकार भी तो इसलिए ये एक्सपेक्टेड रिजल्ट आया है मैं जनता को और कार्यकर्ताओं को धन्यवाद देता हूँ।